ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಜೂನ್ ಫಿಫ್ತ್ ಅಂದರೆ ಇವತ್ತಿನ ವಿಶೇಷತೆ ಏನು ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಮೊದಲನೇ ವಿಶ್ವ ಪರಿಸರ ದಿನಾಚರಣೆಯನ್ನು 1974 ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆವಾಗ ಅವರಿಟ್ಟಂಥ ಥೀಮ್ ಓನ್ಲಿ ಒನ್ ಅರ್ತ್ ಅಂತ, ಅಂದರೆ ಇರುವುದೊಂದೇ ಭೂಮಿ ಅನ್ನೋಂಥ ಕಾನ್ಸೆಪ್ಟನ್ನ ರೆಡಿ ಮಾಡಿರ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ 47 ವರ್ಷಗಳ ನಂತರ 2021 ಅವರು ಸೆಟ್ ಮಾಡಿದಂಥ ಥೀಮ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ, ಅಂದರೆ ಪರಿಸರ ಪುನರುತ್ಥಾನ. ನಾಶ ಆಗ್ತಿರುವಂಥ ಪರಿಸರನ ಪುನಃ ನಿರ್ಮಾಣ ಮಾಡುವಂಥ ಕಾನ್ಸೆಪ್ಟ್ ಇದು. ಸೊ ಈಗ ನೀವು ನೋಡ್ತಾನೆ ಬಂದಿರ್ತೀರಾ, ಸಿಟಿ ಡೆವಲಪ್ಮೆಂಟ್ಗೋಸ್ಕರ ಅಥವಾ ರೋಡ್ ವೈಡ್ನಿಂಗ್ ಆಗಿರ್ಬೋದು ಅಥವಾ ಫ್ಲೈಓವರ್ ಬರುತ್ತೆ ಅಂತ ಆಗಿರ್ಬೋದು, ಎಷ್ಟು ಮರಗಳನ್ನು ಕಡಿತಾ ಇದ್ದಾರೆ ಹಾಗೂ ಪರಿಸರನ ನಾಶ ಮಾಡ್ತಾ ಇದ್ದಾರೆ ಅಂತ. ಪ್ರತಿ ವರ್ಷ ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಸೆಲೆಬ್ರೇಟ್ ಮಾಡೋ ಸಲುವಾಗಿ ಎಷ್ಟೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾರೆ, ಎಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಇವತ್ತು ನಾನು ಹೇಳೋ ಕೊಟ್ಟಿರೋ ವಿಷಯ ಏನು ಅಂತಂದರೆ, ಒಂದು ಟೀಮ್ ಆಫ್ ಸ್ಟೂಡೆಂಟ್ಸು ನಾಡು ವಿತ್ ಕಾಡು ಅನ್ನೋಂಥ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸುಮಾರು 1.5 ಅವರು ಕೆಲಸ ಮಾಡಿದ್ದಾರೆ. ಸೊ ಹಾಗಾದರೆ ಅವರು ಏನು ಕೆಲಸ ಮಾಡಿದ್ದಾರೆ, ಯಾರಿದ್ರು ನಾಯಕರು ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ವಿಡಿಯೋ ರೆಡಿ ಮಾಡಿದ್ದಾರೆ, ಅದನ್ನ ನೋಡ್ಕೊಂಬರೋಣ ಬನ್ನಿ.
ಸೊ ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಚಿಕ್ಕ ಮಕ್ಕಳು ತಮ್ಮ ಲಾಕ್ಡೌನ್ ಪೀರಿಯಡ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ಮರ ಗಿಡಗಳನ್ನು ನೆಡೋದ್ರ ಮೂಲಕ ಪರಿಸರ ಪುನರುತ್ಥಾನ ಅನ್ನೋ ಒಂದು ವಾಕ್ಯಕ್ಕೆ ಒಳ್ಳೆ ಅರ್ಥ ನೀಡಿದ್ದಾರೆ. ಬೇರೆಯವರಿಗೆ ನಾವು ಕೇಳಿದಾಗ ಯಾವ ರೀತಿ ಲಾಕ್ಡೌನ್ ಪೀರಿಯಡ್ನ ಯೂಸ್ ಮಾಡ್ಕೊತಿದ್ದೀರಾ ಅಂತ, ಸರ್ ಮನೇಲಿದ್ದು ಟೈಮ್ ಪಾಸೇ ಮಾಡೋಕ್ಕಾಗ್ತಿಲ್ಲ ಅಂತ ಕೆಲವು ಸೆಕ್ಷನ್ ಆಫ್ ಪೀಪಲ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಮಕ್ಕಳಿಗೆ ನಾವು ಕೇಳಿದಾಗ ಸರ್ ಟೈಮೇ ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಅಂತ ಮಾತನ್ನು ಹೇಳ್ತಾರೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ತಮ್ಮ ಕೆಲಸಗಳಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅಂತ. ಇದರದ್ದೆಲ್ಲ ನಾಯಕತ್ವ ವಹಿಸಿದಂಥವರು ಸಂಯಮ ಯೋಗ ಮಹಾವಿದ್ಯಾಲಯದ ಗುರುಗಳಾದಂಥ ಡಾಕ್ಟರ್ ಧನ್ವಂತರಿ ಎಸ್ ಒಡೆಯರ್ ಅವರು, ಹಾಗೆ ಅವರ ನೇತೃತ್ವದಲ್ಲಿ ಅವರ ಪುತ್ರ ಎಸ್ ಎಸ್ ಚಕ್ರವರ್ತಿ ಒಡೆಯರ್. ಚಕ್ರವರ್ತಿ ಒಡೆಯರ್ ಅವರು ಇಡೀ ತಂಡದ ನಾಯಕರಾಗಿ ಸುಮಾರು 1.5 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಯುವ ನಿಯೋಗದ ಕಡೆಯಿಂದ ಚಕ್ರವರ್ತಿ ಒಡೆಯರ್ ಹಾಗೂ ಅವರ ಟೀಮ್ ಮೆಂಬರ್ಸ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರಿ. ಯುವಕರು ಯಾವ ರೀತಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ ಸಮಾಜಕ್ಕೆ. ಸೊ ಈ ಒಂದು ಲಾಕ್ಡೌನ್ ಪೀರಿಯಡ್ನು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಟೀಮ್ ಮೆಂಬರ್ಸ್.